ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಶಾಕ್ನಿಂದ ಅವಘಡ ಸಂಭವಿಸಿದೆ. ಇನ್ನು ವಿದ್ಯುತ್ ಸ್ಪರ್ಶಕ್ಕೆ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಭಸ್ಮಗೊಂಡಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಎಲೆ ಕಡಕಲು ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು 100ಕ್ಕೂ ಹೆಚ್ಚು ಮನೆಗಳ ಟಿವಿ, ಫ್ರಿಡ್ಜ್, ಮಿಕ್ಸಿ ಸಂಪೂರ್ಣವಾಗಿ ಕರಕಲಾಗಿವೆ. ಎಸ್ಸೇನು ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಶಾಕ್ನಿಂದ ಸಂಭವಿಸಿದ ಅವಘಡದಿಂದಾಗಿ ಬಹುತೇಕ 100ಕ್ಕೂ ಹೆಚ್ಚು ಮನೆಗಳ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ಭಸ್ಮಗೊಂಡಿರುವ ಘಟನೆ ತುಮಕೂರಿನ ಕುಣಿಗಲ್ ತಾಲೂಕಿನ ಎಲೆ ಕಡಕಲು ಬಳಿ ನಡೆದಿದೆ. ಇನ್ನು ಮನೆಯಲ್ಲಿದ್ದಂತಹ ಟಿವಿ ಇರಬಹುದು, ಫ್ರಿಡ್ಜ್ ಇರಬಹುದು, ಮಿಕ್ಸಿ ಸಂಪೂರ್ಣವಾಗಿ ಕರಕಲಾಗಿದೆ. ಇನ್ನು ಕರೆಂಟ್ ಶಾಕ್ಗೆ ಕೊಟ್ಟಿಗೆಯಲ್ಲಿದ್ದ ಎಮ್ಮೆ ಒಂದು ಕೂಡ ಬಲಿಯಾಗಿದೆ. ಎಸ್, ಎಮ್ಮೆಯೂ ಕೂಡ ಸಾವನ್ನಪ್ಪಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಮನೆಯಲ್ಲಿದ್ದಂತಹ ಏನು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಏನೇನಿತ್ತು ಎಲ್ಲವೂ ಕೂಡ ಕರೆಂಟ್ ಶಾಕ್ನಿಂದ ಭಸ್ಮಗೊಂಡಿವೆ ಅಂತಲೇ ಹೇಳಬಹುದು. ಇನ್ನು ಊರು ತುಂಬೆಲ್ಲ ದಟ್ಟ ಹೊಗೆಯಿಂದ ಕೆಲ ಹೊತ್ತು ಆತಂಕ ಕೂಡ ವ್ಯಕ್ತವಾಗಿತ್ತು. ಕುಣಿಗಲ್ ತಾಲೂಕಿನ ಎಲೆ ಕಡಕಲು ಬಳಿ ನಡೆದಿರುವಂತಹ ಘಟನೆ ಇದು. ಎಸ್, ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಫ್ರಿಡ್ಜ್ ಆರ್ ವಾಷಿಂಗ್ ಮಿಷಿನ್ ಅನ್ಸುತ್ತೆ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದನ್ನ. ಇದೀಗ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಗುಡ್ ಮಾರ್ನಿಂಗ್. ಹೈ ವೋಲ್ಟೇಜ್ ವಿದ್ಯುತ್ನಿಂದಾಗಿ ಗ್ರಾಮದ ಬಹುತೇಕ ಮನೆಗಳ ಮಿಕ್ಸಿ ಇರಬಹುದು, ಫ್ರಿಡ್ಜ್ ಇರಬಹುದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಯಾವಾಗ ನಡೆದಿರುವಂತಹ ಘಟನೆ ಇದು, ಕಾರಣ ಏನು, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನು ಹೇಳ್ತಾರೆ ಬೆಸ್ಕಾಂ ಅಧಿಕಾರಿಗಳು ಅಂತ? ಮೊದಲ ಇದು ಕುಣಿಗಲ್ ತಾಲೂಕಿನಲ್ಲಿ ಕಳೆದ ರಾತ್ರಿ ನಡೆದಿರತಕ್ಕಂಥ ಘಟನೆ. ಯಾಕೆಂದ್ರೆ ಹೈ ವೋಲ್ಟೇಜ್ ಏನು ಲೈನ್ ಅಲ್ಲಿ ಹೆಚ್ಚು ವಿದ್ಯುತ್ ಪ್ರಸಾರ ಆಗಿ ಇತರ ಅವಘಡ ಸಂಭವಿಸುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಈಗಾಗಲೇ ಸ್ಥಳಕ್ಕೆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು, ಮತ್ತೆ ಏನೆಲ್ಲ ನಷ್ಟ ಆಗಿದೆ ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇಡೀ ದಿನ ರಾತ್ರಿಯಿಂದ ಆ ಗ್ರಾಮದಲ್ಲಿ ಸುಮಾರು 50ಕ್ಕೆ ಹೆಚ್ಚು ಮನೆಗಳಲ್ಲಿ ವಿದ್ಯುತ್ ಇಲ್ಲ. ಹಾಗಾಗಿ ಏನು ರಾತ್ರಿ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು, ಅದು ಸಪ್ಲೈ ಆಗಿದೆ. ಈಗ ಮತ್ತೆ ಬೆಳಗ್ಗೆ ಕೂಡ ಅಧಿಕಾರಿಗಳು ಬಂದು ಆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಪ್ರಮುಖವಾಗಿ ಘಟನೆಗೆ ಏನ್ ಕಾರಣ ಅನ್ನೋದು ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ಆ ಪರಿಶೀಲನೆ ಆದ ನಂತರ ಘಟನೆಗೆ ಮತ್ತೆ ಕಾರಣ ಆಗಿದ್ದನ್ನ ಗೊತ್ತಾಗುತ್ತೆ. ಮತ್ತೆ ಏನು ಈಗಾಗಲೇ ನಷ್ಟ ಆಗಿದೆ, ನಷ್ಟಕ್ಕೆ ಪರಿಹಾರವಾಗಿ ಬೆಸ್ಕಾಂ ಇಲಾಖೆ ಒಂದಷ್ಟು ಪರಿಹಾರವನ್ನ ಕೊಡಬೇಕು ಅಂತ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು. ಅದಕ್ಕಿನ್ನು ಈ ಅಧಿಕಾರಿಗಳು ಸರಿಗೆ ಸ್ಪಂದಿಸಿಲ್ಲ. ಒಂದ್ ವೇಳೆ ಈ ಅಧಿಕಾರಿಗಳು ಯಾವೆಲ್ಲ ಮಾನದಂಡದ ಮೇಲೆ ಅವ್ರಿಗೆ ಪರಿಹಾರ ಕೊಡ್ತಾರ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಮಧುಮಾನ, ಎಸ್, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.